ಎನ್ಎಲ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸಂಗೀತಾ ಕುಂಬಾರ್. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದ ವತಿಯಿಂದ ರಾಜ್ಯದ 430 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರು ಕಾಯಮಾಹಿತಿಯೊಂದಿಗೆ ಸೇವಾ ಭದ್ರತೆಗೆ ಆಗ್ರಹಿಸಿ ಅತಿಥಿ ಉಪನ್ಯಾಸಕರ ಸೇವಾ ಭದ್ರತೆ ಮತ್ತು ಸಂಬಳ ಹೆಚ್ಚಿಸಿ 12 ತಿಂಗಳ ಸಂಬಳ ನೀಡುವಂತೆ ಕೋರಿ ಸರ್ಕಾರ ಗಮನ ಸೆಳೆಯಲು ನಗರದ ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನದಿಂದ ಮೌನ ಮೆರವಣಿಗೆ ಮುಖಾಂತರ ಗಾಂಧಿ ವೃತ್ತ ಡಾಕ್ಟರ್ ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಬಿಜಾಪುರ ಜಿಲ್ಲೆಯ ಅತಿಥಿ ಉಪನ್ಯಾಸ ಸಂಘದ ಪರವಾಗಿ ನಾನು ಪ್ರೊಫೆಸರ್ ರಮೇಶ್ ಕಡೆಮನೆ ಅಂತ ಹೇಳಿ ಇವತ್ತಿನ ದಿನ ನಮ್ಮ ಘನ ಸರ್ಕಾರಕ್ಕೆ ಕೇಳಿಕೊಳ್ಳೋದೇನಂತಂದ್ರೆ ದಿನಾಂಕ 10/12/2021 ಸುಮಾರು 20ನೇ ದಿನದಲ್ಲಿ ನಮ್ಮ ಈ ಬಹಿಷ್ಕಾರ ಅನಿರ್ದಿಷ್ಟ ಮುಷ್ಕರ ಮುನ್ನುಗ್ತಾ ಇದೆ. ಆದರೆ ಘನ ಸರ್ಕಾರ ಆಗಲಿ ಅಥವಾ ಉನ್ನತ ಶಿಕ್ಷಣ ಸಚಿವರಾಗಲಿ ಅಥವಾ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಯಾರೇ ಆಗಲಿ ಇಲ್ಲಿವರೆಗೆ ಕಣ್ಣೀರು ನೋಡ್ತಾ ಇಲ್ಲ. ಸುಮಾರು ಕರ್ನಾಟಕದಲ್ಲಿ 430 ಕಾಲೇಜುಗಳಿದ್ದು ಸುಮಾರು 400,000 ಅಧಿಕ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಿದ್ದಾರೆ. ಆದರೆ ಅಲ್ಲಿರುವಂತ ಓದುತ್ತಿರುವಂತಹ ಮಕ್ಕಳು ಬಡವರು ಇರಬಹುದು, ಹಿಂದುಳಿದ ವರ್ಗ ಸೇರಬಹುದು, ಅಲ್ಪಸಂಖ್ಯಾತರು ಇರಬಹುದು. ಹೀಗಾಗಿ ಆ ವಿದ್ಯಾರ್ಥಿಗಳಿಗೆ ಸುಮಾರು 20 ದಿವಸ ಪಾಠ ಪ್ರವಚನ ಇಲ್ಲ ಅಂತಂದ್ರೆ ಕಣ್ತೆರೆ ನೋಡ್ತೇವೆ, ಸಮಿತಿ ಮಾಡ್ತೇವೆ, ಅದು ವರದಿ ಏನು ಕೊಡ್ತದೆ ನೋಡ್ತೇವೆ, ಒಂದು ತೀರ್ಮಾನ ತೆಗೆದುಕೊಂಡು ಇದು ಕೇವಲ ಬಾಯಿ ಮಾತಿನ ಮೂಲಕ ಆಗ್ತದೆ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರದ ಕಮಿಟಿ ಏನದಲ್ಲ, ನಮ್ಮ ಅತಿಥಿ ಉಪನ್ಯಾಸ ಸಂಘದ ಕಮಿಟಿ, ಆ ಕಮಿಟಿ ಒಂದು ತೀರ್ಮಾನಕ್ಕೆ ಬಂದಿದ್ರೆ ಲಿಖಿತವಾಗಿ ನಮಗೆ ಆದೇಶ ಕೊಡುವವರಿಗೆ ಯಾವುದೇ ಬಹಿಷ್ಕಾರವನ್ನು ಹಿಂದಕ್ಕೆ ತಕ್ಕೊಳ್ಳುವಂತ ಒಂದು ಕಟ್ಟಬದ್ಧವಾದ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಆದ್ರೆ ಸರ್ಕಾರ ಏನ್ ಹೇಳ್ತಾ ಇದೆ ನಮಗೆ ಒಂದ್ ತಿಂಗಳ ಅವಕಾಶ ಕೊಡ್ರಿ, ಅದು ಬಂದ ಮೇಲೆ ನಿಮ್ಗೆ ಹೇಳ್ತೇವೆ ಅಂತ ಹೇಳ್ತಾರ. ಅದು ಅಲ್ಲ, ಈ ಹಿಂದೆ ಅಧಿವೇಶನದಲ್ಲಿ ನಮ್ಮ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹೇಳ್ತಾರೆ ಕಾನೂನಿನಲ್ಲಿ ಇವರು ತೊಡಕ ಅಡಚಣೆಗಳಿದ್ದ ಅವನ ಮಾತನ್ನ ಪದೇ ಪದೇ ಹೇಳ್ಕೊಂತ ಹೋಗ್ತಾರೆ. ಯಾವುದೇ ಸರ್ಕಾರ ಇರ್ಬೋದು, ಅದು ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು, ಬಿಜೆಪಿ ಇರ್ಬೋದು, ಈ ಕುಂಟ ನೆಪ ಮಾತ್ರ ಹೇಳ್ಕೊಂತ ಹೋಗ್ತಾರೆ. ಅದನ್ನ 1983 ಇರ್ಬೋದು, 86 ಇರ್ಬೋದು, 93, 2003 ಅರೆಕಾಲಿಕ ಇದ್ದವರು ಡೈಲಿ ವಜಿಸಿದ್ದವ್ರನ್ನ ಇದೇ ಕಾಲೇಜ್ ಇಲಾಖೆ ಶಿಕ್ಷಣ ಇಲಾಖೆಯಲ್ಲಿ ಕಾಯಮತಿಗೊಳಿಸಿಕೊಂಡಂತ ಉದಾಹರಣೆಗಳಿದ್ದಾವೆ. ಆದ್ರೆ ನಮಗೆ ಕುಂಟ ನೆಪ ಹೇಳ್ಕೊತ ಹೋದಾರ ಅಂದ್ರೆ ಇವ್ರ ಅರ್ಥ ಏನಂತಂದ್ರ ಇವರು ನಮ್ಮನ್ನು ಕಾಯಮತಿ ಮಾಡೋದಾಗ್ಲಿ, ಸೇವಾ ಪದ್ಧತಿ ಕೊಡೋದಾಗ್ಲಿ ಇಚ್ಛಾಶಕ್ತಿ ಇಲ್ಲ ಅಂತ ಎದ್ದು ತೋರಿಸದ. ದಯವಿಟ್ಟು ಈ ರೀತಿ ಮಾಡಬಾರ್ದು, ಯಾಕಂದ್ರೆ ಬಹಳಷ್ಟು ಜನ ಈಗಾಗಲೇ ವಯೋಮಿತಿ ಮೀರಿದವರು ಇದ್ದಾರೆ. ಇದಕ್ಕಾಗಿ ಇಲ್ಲಿವರೆಗೆ ಏನು ಸೇವೆ ಸಲ್ಲಿಸಿದಾರ ಈ ಸರ್ಕಾರಕ್ಕೆ, ಅದನ್ನಾದ್ರೂ ನೋಡಿ ಇನ್ನು ಮುಂದಾದ್ರೂ ನಮಗೆ ಒಂದು ಸೇವಾ ಭದ್ರತೆ ಕೊಟ್ಟು ನಮ್ಮನ್ನ ಹಿತ ಕಾಪಾಡ್ತಾರೆ ಅಂತ ಹೇಳಿ ತಮ್ಮ ಈ ಮಾಧ್ಯಮದ ಮೂಲಕ ಹೇಳ್ಕೊತಾ ಇದ್ದೇನೆ. ಸರ್, ಸರ್ಕಾರದ ಮೇಲೆ ಪ್ರೆಷರ್ ತರಲಿಕ್ಕೆ ಮುಂದಿನ ದಿನಗಳಲ್ಲಿ ಯಾವ ತರ ಹೋರಾಟ ಮಾಡ್ತೀರಿ? ನಾವು ನೋಡ್ಬೇಕು, ರಾಜ್ಯ ಸರ್ಕಾರದ ಒಂದು ಕಮಿಟಿ ಇದೆ, ನಮ್ಮ ರಾಜ್ಯ ಪದಾಧಿಕಾರಿಗಳಾದವೆ, ಸರ್ಕಾರ ನಮಗೆ ಯಾವ ರೀತಿ ಉತ್ತರ ಕೊಡ್ತದೆ ಅದ್ರ ಮೇಲೆ ನಮ್ಮ ಮುಂದಿನ ಹೋರಾಟದ ನಿರ್ಣಯಗಳು ತೆಗೆದುಕೊಳ್ತಾ ಇದ್ದೇವೆ. ಹೆಸರು ಸರ್? ಪ್ರೊಫೆಸರ್ ರಮೇಶ್ ಕಡೆಮನೆ ಅಂತೇಳಿ. ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಅತಿಥಿ ಉಪನ್ಯಾಸಕಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ ಮುಂಚಿತವಾಗಿ ಹಲವಾರು ವರ್ಷ ಅಂದ್ರೆ 20 ಆಗಿರ್ಬೋದು, 25 ವರ್ಷ ಆಗಿರ್ಬೋದು ಅವರು ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಕುಟುಂಬವನ್ನು ನಡಿಬೇಕಾದ್ರೆ ಅದೇ ಒಂದು ಶಾಲರಿ ಮೂಲಕ ಆ ಕುಟುಂಬವನ್ನು ನಡೀತಾ ಇದೆ. ಸೊ ನೀವೇನ ನೀವು ಈಗ ಮಂತ್ರಿ ಆಗ್ಲಿಕ್ಕೆ ಕಾರಣನೇ ನಾವು ಅದೀವಿ.
ಬಟ್ ನೀವು ಅದನ್ನ ಯಾಕೆ ಅರ್ಥ ಮಾಡ್ಕೊಳಕತ್ತಿಲ್ಲ? ಅಲ್ಲಿವರೆಗೂ ಬಂದ್ರೆ ನೀವು ಬರೇ ನೀವು ಯಾವ್ದೋ ಒಂದು ಫಂಕ್ಷನ್ ದಾಗಿದ್ರ ನಿಮ್ ಮಕ್ಕಳದ ಅಥವಾ ನಿಮ್ ಹೆಂಡತಿ ಕಾಲ್ ಬಂದ ತಕ್ಷಣ ನೀವು ಓಡ್ ಹೋಗ್ತೀರಿ. ನಾವು ಗೋಗರ್ತಾ ಇದ್ವಿ, ನಿಮ್ಗೆ ಕಾಲ್ ಹಿಡಿತಾ ಇದ್ವಿ, ಗೋಗರಿತಾ ಇದ್ವಿ, ಆದ್ರೂ ನಮ್ಮನ್ನ ದಿಕ್ಕೆಲ್ಲ ಸತ್ರ ನಡೀತದೆ. ನೀವ್ ಯಾರಾದ್ರೂ ಬೇಕಾದವ್ರಿಗೆ ಸಾಯಿ ಹೊಡಿ ಕೊಲೆ ಮಾಡ್ಬಿಟ್ಟು ಅದನ್ನ ನ್ಯಾಯವನ್ನ ಮುಚ್ಚಿ ಹಾಕ್ಬಿಡೋದು, ನಮ್ಮಂತವ್ರಿಗೆಲ್ಲ ಬಾಯಿ ಮುಚ್ಚಿಸ್ಬಿಡೋದು. ಏನ್ರಿ ನೀವು ಕೊಡ್ತಾ ಇದ್ರಿ ಸ್ಯಾಲ್ರಿ? ಹಾ, ಈಗೆಲ್ಲ ಪ್ರತಿಯೊಂದು ವಸ್ತುವನ್ನ ಮಾರ್ಕೆಟ್ ಅಲ್ಲಿ ಖರೀದಿ ಮಾಡ್ಬೇಕಾದ್ರ ಆ 13,000 ರೂಪಾಯಿ 13 ಪೈಸೆ ಆಗಿದೆ ರೀ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು, ಎಲ್ಲರಿಗೋಸ್ಕರ ಅಟ್ಲೀಸ್ಟ್ ನಿಮ್ಮ ಮಕ್ಕಳು ನೀವು ಇನ್ನೂ ಮುಂದೆ ಏನಾದ್ರೂ ಸಾಧನೆ ಮಾಡ್ಬೇಕಾದ್ರ ನಮ್ಮ ನೋವನ್ನ ನಮ್ಮ ಅಳಲನ್ನ ದಯವಿಟ್ಟು ತೀರಿಸಿ ಅಂತ ನಿಮ್ಮಲ್ಲಿ ನಾನು ಬೇಡ್ತಾ ಇದ್ದೀನಿ. ಒಂದ್ ವೇಳೆ ನೀವು ಮಾಡದೇ ಇದ್ರೆ ಇನ್ನು ಉಗ್ರ ಹೋರಾಟ ನಡೀತಾ ಇದೆ, ನೀವು ಅರ್ಥ ಮಾಡ್ಕೊಳ್ಳಿ. ಇಷ್ಟಕ್ಕೆ ಹೆಸರು ಡಾಕ್ಟರ್ ಅನಸೂಯ ನವ್ಲಿ ಅಂತ ಹೇಳ್ಬಿಟ್ಟು. ಪೊಲೀಸ್ ಇಲಾಖೆ ಎಲ್ಲ ನನ್ನ ಅಧಿಕಾರಿಗಳೇ ಹಾಗೂ ನನ್ನ ಅತಿಥಿ ಉಪನ್ಯಾಸಕ ಸಹೋದರ ಸಹೋದರಿಯರೇ, ಇವತ್ತಿನ ದಿವಸ ನಾವು ದಿನಾಂಕ 10/12/2021 ಒಂದು ಅನಿರ್ದಿಷ್ಟ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ರಾಜ್ಯಾದ್ಯಂತ. ಈಗ ನಮ್ಮ ಬಿಜಾಪುರ ಜಿಲ್ಲೆಯಿಂದ ನಮ್ಮ ಎಲ್ಲ ಅತಿಥಿ ಉಪನ್ಯಾಸಕರ ಒಕ್ಕೂಟ ಒಂದು ಏನು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಬೆಳಗಿಂದ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭಿಸಿ ಮೌನವಾಗಿ ಅನ್ಯಾಯದ ಮೇಲೆ ಅನ್ಯಾಯನ ತಡೆಕೊಂಡು ಪೊಲೀಸ್ ಇಲಾಖೆಯಿಂದ ಆಗಿರಬಹುದು ಉನ್ನತ ಅಧಿಕಾರಿಗಳು ನಮಗೆ ಆ ರೀತಿಯಾಗಿರ್ತಕ್ಕಂತ ಒಂದು ಏನು ಅನ್ಯಾಯವನ್ನು ಎಸಗ್ತಾ ಇದ್ದಾರೆ. ನಾವು ಯಾವುದೇ ರೀತಿಯಾದಂತಹ ತೊಂದರೆ ನಾವು ಉಗ್ರಗಾಮಿಗಳ ಇಲ್ಲ ಒಂದು ಸಹನೆ ತಡ್ಕೊಂಡು ಯಾವ ರೀತಿಯಾಗಿದ್ದೇವೆ ಅಂತಂದ್ರೆ ಮುಂದಿನ ದಿನದಲ್ಲಿ ನಾವು ಕಾನೂನನ್ನ ಕೈ ತೆಗೆದುಕೊಳ್ಳುವುದರಲ್ಲಿ ಅನುಮಾನ ಇಲ್ಲ ಅಂತಕ್ಕಂತ ಒಂದು ಮಾತನ್ನ ಈ ಒಂದು ವೇದಿಕೆ ಮುಖಾಂತರ ತಮಗೆ ಸರ್ಕಾರಕ್ಕೂ ತಿಳಿಸ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ನಾನು ನಿಮ್ಗೊಂದು ಸರ್ಕಾರಕ್ಕೆ ಸವಾಲು ಎಸಗ್ತಾ ಇದ್ದೀನಿ. ನಮ್ಮ ಕರ್ನಾಟಕ ರಾಜ್ಯ ಏನು ತಾಲಿಬಾನದಲ್ಲಿದೆವೋ ಅಥವಾ ಭಾರತ ದೇಶದಲ್ಲಿ ಆದ ಅಂತಕ್ಕಂತ ಒಂದು ಅನುಮಾನ ನಾವೆಲ್ಲ ಶಿಕ್ಷಕರ ಇದ್ದು ನಿಮ್ಗೆ ಪ್ರಶ್ನೆ ಕೇಳ್ತಾ ಇದ್ದೀವಿ ಅಂದ್ರೆ ನೀವು ಎಷ್ಟು ದಡ್ಡ ಇದ್ದೀರಿ ಅಂತಕ್ಕಂಥದ್ದು ಈ ವೇದಿಕೆ ಮುಖಾಂತರ ನಾ ಕೇಳ್ತಾ ಇದ್ದೀನಿ ಅಂತ. ಯಾಕೆ ಕೇಳ್ತಾ ಇದ್ದೀವಿ ಸ್ವಾಮಿ ಅಂತಂದ್ರೆ, ಇಲ್ಲಿ ಕೇರಳದಲ್ಲಿ 57,000 ಪೇಮೆಂಟ್ ಮಾಡಿದ್ದಾರೆ, ದೆಹಲಿಯಲ್ಲಿ ಮಾಡಿದ್ದಾರೆ, ಇಲ್ಲಿ ವೆಸ್ಟ್ ಬಂಗಾಳ ದೀದಿಜಿ ಅವರು ಅವಳು ಮಹಿಳೆ ಒಂದೇ ದಿನ 28,000 ಅತಿಥಿ ಉಪನ್ಯಾಸಕರನ್ನ ಕಾಯಂ ಮಾಡಿದ್ದಾರೆ. ನೀವು ಪುರುಷರು ಬಹಳ ಬುದ್ಧಿವಂತರ ತಿಳ್ಕೊಂಡಿದ್ದೀರಿ ನಾವು. ನೀವು ಏನ್ ಮಾಡಿದ್ದೀರಿ? ಡಾಕ್ಟರ್ ಆರ್ ಜಿ ಕಳ್ಳಿ ಅಂತ ಹೇಳಿ ಅತಿಥಿ ಉಪನ್ಯಾಸಕರು ನವ ಕಾಲೇಜ್ ವಿಜಾಪುರ ಈ ರೀತಿಯಾಗಿ ಸೇವಾ ಭದ್ರತೆ ಮಾಡಿ ಏನು ಸರ್ಕಾರಕ್ಕೆ